ಮಣಿಪಾಲ್ ಆಸ್ಪತ್ರೆ ಹೃತ್ಕರ್ಣದ ಕಂಪನದಿಂದ ಬಳಲುತ್ತಿರುವ ಹೆಚ್ಚಿನ ಅಪಾಯದ ರೋಗಿಗಳ ಚಿಕಿತ್ಸೆಗಾಗಿ ವಾಚ್ಮನ್ ಎಫ್ಎಲ್ಎಕ್ಸ್ ಸಾಧನವನ್ನು ಬಳಸಿದ ದೇಶದ ಮೊದಲ ಆಸ್ಪತ್ರೆಯಾಗಿದೆ. ಬೆಂಗಳೂರಿನ ಒಂದು ಅದ್ಭುತ ವೈದ್ಯಕೀಯ ಪ್ರಯತ್ನದಲ್ಲಿ ಸಂಕೀರ್ಣವಾದ ಆರೋಗ್ಯ ಸವಾಲುಗಳನ್ನು ಎದುರಿಸುತ್ತಿರುವ ರೋಗಿಯ ಜೀವನವನ್ನು ಪರಿವರ್ತಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಈ ಪ್ರಮುಖ ಪ್ರಕರಣವು ಹೃತ್ಕರ್ಣದ ಕಂಪನದೊಂದಿಗೆ ಆಸ್ಪತ್ರೆಗೆ ಬಂದ 35 ವರ್ಷದ ಅರುಣ ಹೆಸರು ಬದಲಾಯಿಸಲಾಗಿದೆ ಎಂಬ ಮಹಿಳೆಯದ್ದಾಗಿದೆ. ಹೃದಯದ ಸ್ಥಿತಿಯು ಅನಿಯಮಿತ ಮತ್ತು ಆಗಾಗ್ಗೆ ತ್ವರಿತ ಹೃದಯ ಬಡಿತದಿಂದ ನಿರೂಪಿಸಲ್ಪಟ್ಟಿದೆ. ಇದು ಪಾರ್ಶ್ವವಾಯು ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣವಾಗುತ್ತದೆ. ಡಾಕ್ಟರ್ ರಂಜನ್ ಶೆಟ್ಟಿ HOD ಮತ್ತು ಸಲಹೆಗಾರ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ, ಇದು ಭಾರತದಲ್ಲಿನ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಏಕೆಂದರೆ ನಾವು ಈಗ ಕೆಲವು ಔಷಧಿಗಳಿಗೆ ಹೆಚ್ಚಿನ ಅಪಾಯವನ್ನು ಹೊಂದಿರುವ ರೋಗಿಗಳಿಗೆ ಹೊಸ ಮತ್ತು ಸುರಕ್ಷಿತ ಆಯ್ಕೆಗಳನ್ನು ನೀಡಲು ಸಮರ್ಥಕರಾಗಿದ್ದೇವೆ. ಅಸ್ತಿತ್ವದಲ್ಲಿರುವ ವಿವಿಧ ರೋಗಿಗಳಿಗೆ ಈ ವಾಚ್ಮನ್ FLX ಸಾಧನವು ಹೃತ್ಕರ್ಣದ ಕಂಪನ ಹೊಂದಿರುವ ಜನರಿಗೆ ಸುರಕ್ಷಿತ ಆಯ್ಕೆಯಾಗಿದೆ. ಅವರು ಪ್ರತಿಕಾಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಕಾರಣ ಶಸ್ತ್ರಚಿಕಿತ್ಸೆಗೆ ನಿಗದಿಪಡಿಸಲಾಗಿದೆ. ವಾಚ್ಮನ್ FLX ಸಾಧನವನ್ನು ಅಳವಡಿಸಿಕೊಳ್ಳುವ ಮೂಲಕ ಮಣಿಪಾಲ್ ಆಸ್ಪತ್ರೆಯು ಆರೋಗ್ಯ ರಕ್ಷಣೆಯ ಸಾಧ್ಯತೆಗಳಲ್ಲಿ ಹೊಸ ಯುಗಕ್ಕೆ ನಾಂದಿ ಆಡಿತು. ನಮಸ್ಕಾರ, ನಾನು ಡಾಕ್ಟರ್ ರಂಜನ್ ಶೆಟ್ಟಿ. ಐ ಹೆಡ್ ಕಾರ್ಡಿಯಾಲಜಿ ಅಟ್ ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್. ಏಟರ್ ಫಿಬ್ರಿಲೇಷನ್ ಅಂತ ಒಂದು ಕಾಯಿಲೆ ಇದೆ, ಅದು ಜನರಲಿ ಓಲ್ಡರ್ ವ್ಯಕ್ತಿಗೆ ಬರುತ್ತೆ. ಅಂದ್ರೆ ಏಟರ್ ಫಿಬ್ರಿಲೇಷನ್ ಅಂದ್ರೆ ಹೃದಯದಲ್ಲಿ ಎರಡು ಭಾಗ ಇರುತ್ತೆ, ಒಂದು ಹೃತ್ಕರ್ಣ, ಇನ್ನೊಂದು ಹೃತ್ಕುಕ್ಷಿ. ಹೃತ್ಕರ್ಣ ಅಂದ್ರೆ ಮೇಲಿನ ಪಾರ್ಟ್, ಹೃತ್ಕುಕ್ಷಿ ಅಂದ್ರೆ ಕೆಳಗಿನ ಪಾರ್ಟ್. ಈ ಕೆಲವು ಸಲ ಈ ಮೇಲಿನ ಪಾರ್ಟ್ ಅಥವಾ ಹೃತ್ಕರ್ಣ ಏನಾಗುತ್ತೆ, ಬೀಟ್ ಆಗುವ ಬದಲು ಸ್ವಲ್ಪ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾವು ಏಟ್ರಿಯಲ್ ಫಿಬ್ರಿಲೇಷನ್ ಹೇಳ್ತೇವೆ. ಇದರಲ್ಲಿ ಎರಡು ಪ್ರಾಬ್ಲಮ್ ಬರುತ್ತೆ. ಒಂದೇನಂದ್ರೆ ಅದು ಶೇಕ್ ಆಗೋದ್ರಿಂದ ಸ್ವಲ್ಪ ಪೇಷಂಟ್ಗೆ ಸ್ವಲ್ಪ ಹಾರ್ಟ್ ಬೀಟ್ ಫಾಸ್ಟ್ ಆದಾಗೆ ಅಥವಾ ಡಬಡವ ಆದಾಗೆ ಅನ್ಸುತ್ತೆ. ಬಟ್ ಇದಕ್ಕಿಂತಲೂ ಸೀರಿಯಸ್ ಇನ್ನೊಂದು ಪಾರ್ಟ್ ಏನಂದ್ರೆ ಅದರಲ್ಲಿ ಕ್ಲಾಟ್ ಆಗುತ್ತೆ. ಆ ಕ್ಲಾಟ್ ರಕ್ತ ಹೆಪ್ಪುಗಟ್ಟಿ ಪಕ್ಷಪಾತ, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್, ಕಾಲು ನೋವು ಇಂಥ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ಇದನ್ನ ನಾವು ತಡೆಗಟ್ಟಲು ಅವರಿಗೆ ಎರಡು, ಒಂದು ಬ್ಲಡ್ ಥಿನ್ನರ್ ಕೊಡ್ತೇವೆ ಅಥವಾ ಒಂದು ಸಣ್ಣ ಪ್ರೊಸೀಜರ್ ಮಾಡ್ತೇವೆ. ಈ ಬ್ಲಡ್ ಥಿನ್ನರ್ ಏನ್ ಹೇಳ್ತೇವೆ, ಇವುಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದೆಲ್ಲ ನಮ್ಮ ಆಸ್ಪ್ರಿನ್ ಅಂತ ಬ್ಲಡ್ ಥಿನ್ನರ್ ಇದೆ ಅಲ್ವಾ, ಅದಕ್ಕಿಂತ 10 ಗುಣ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಕೆಲವು ವ್ಯಕ್ತಿ ಬ್ಲಡ್ ಥಿನ್ನರ್ ಟಾಲರೇಟ್ ಮಾಡಿದ್ರೆ ಒಳ್ಳೇದು. 90-95% ಜನ ಇದನ್ನು ಟಾಲರೇಟ್ ಮಾಡ್ತಾರೆ, ಅದು ಕೊಟ್ರೆ ಅವ್ರು ತಕೊಂಡ್ರೆ ಸಾಕು. ಬಟ್ ಇನ್ನು ಒಂದು 4-5% ಜನರಿಗೆ ಈ ಟ್ಯಾಬ್ಲೆಟ್ ತಕೊಳ್ಳಿಕ್ ಆಗಲ್ಲ, ತಕೊಂಡ್ರೆ ರಕ್ತಸ್ರಾವ ಸ್ಟಾರ್ಟ್ ಆಗುತ್ತೆ, ಅಲ್ಸರ್ ಇದ್ದವ್ರಿಗೆ ಬ್ಲೀಡಿಂಗ್ ಆಗುತ್ತೆ, ಚರ್ಮದಲ್ಲಿ ಬ್ಲೀಡಿಂಗ್ ಬರುತ್ತೆ, ಬ್ರೈನ್ ಬಾಡಿ ಎಲ್ಲಿಯೂ ಬ್ಲೀಡಿಂಗ್ ಬರುವ ಚಾನ್ಸ್ ಇದೆ, ಅಥವಾ ಅವರಿಗೆ ಲಿವರ್ ಕಿಡ್ನಿ ಅಂತ ಪ್ರಾಬ್ಲಮ್ ಇದ್ರೆ ಅವರಿಗೆ ಈ ರಕ್ತ ಈ ಟ್ಯಾಬ್ಲೆಟ್ ತಕೊಳ್ಳಿಕ್ ಆಗಲ್ಲ ಅಂತವರಿಗೆ, ಅಥವಾ ಯಾರು ಟ್ಯಾಬ್ಲೆಟ್ ತಗೊಳ್ಳಿಕ್ ಇಷ್ಟ ಇಲ್ಲ ಅಂತವರಿಗೆ ನಾವು ಒಂದು LAA ಕ್ಲೋಸರ್ ಅಂತ ಪ್ರೊಸೀಜರ್ ಮಾಡ್ತೇವೆ. ಈ ಪ್ರೊಸೀಜರ್ ಈಗ 2017 ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಟೈಪ್ ಡಿವೈಸ್ ಇದೆ. ಈ ಪ್ರೊಸೀಜರ್ ಅಲ್ಲಿ ನಾವು ಕಾಲಿನ ವೇಯ್ನ್ ನಲ್ಲಿ, ಆಟ್ರಿಯಲ್ಲ ವೇಯ್ನ್ ನಲ್ಲಿ ಹೋಗಿ, ಇದು ಆಪರೇಷನ್ ಅಲ್ಲ, ಆಂಜಿಯೋಗ್ರಾಮ್ ಟೈಪ್ ಪ್ರೊಸೀಜರ್, ಹೋಗಿ ರೈಟ್ ಸೈಡ್ ಇಂದ ಪುನಃ ಎಡಭಾಗಕ್ಕೆ ಹೋಗಿ ಆ ರತ್ಕರಣದ ಔಟ್ ಪೋಚಿಂಗ್ ಇದೆ ಒಂದು ಲೆಫ್ಟ್ ಏಟ್ರಲ್ ಅಪೆಂಡೇಜ್ ಅಂತ, ಅದನ್ನು ನಾವು ಒಂದು ಸಣ್ಣ ಡಿವೈಸ್ ಅಲ್ಲಿ ಮಕ್ಕಳಲ್ಲಿಗೆ ಹೋಲ್ ಕ್ಲೋಸ್ ಮಾಡ್ತೇವೆ, ಅದೇ ರೀತಿ ಕ್ಲೋಸ್ ಮಾಡಿ ಬಿಡ್ತೇವೆ. ಈ ಪ್ರೊಸೀಜರ್ ಅಲ್ಲಿ ಆದ್ರೂ ಮಾಡಿದ್ರೆ ಸಕ್ಸಸ್ ಇಸ್ 97-98%. ಅದರ ನಂತರ ಬ್ಲಡ್ ಥಿನ್ನರ್ ಅಂದ್ರೆ ಸ್ಟ್ರಾಂಗ್ ಬ್ಲಡ್ ಥಿನ್ನರ್ ಅಂತ ಮಾತ್ರೆಗಳ ಅವಶ್ಯಕತೆ ಬರಲ್ಲ. ಇದ್ರಲ್ಲಿ ನಾನು ಹೇಳಿದ ಹಾಗೆ ಬೇರೆ ಬೇರೆ ಡಿವೈಸ್ ಇದೆ. 2014 ಆದ್ರೆ ಈಗ ಒಂದು ಹೊಸ ಡಿವೈಸ್ ಅಂದ್ರೆ ವಾಚ್ಮನ್ ಫ್ಲೆಕ್ಸ್. ಇದು FDA ಅಪ್ರೂವ್ಡ್ ಡಿವೈಸ್. ಈ ಡಿವೈಸ್ ಅಲ್ಲಿ ಪ್ರೊಸೀಜರಲ್ ಸಕ್ಸಸ್ ಜಾಸ್ತಿ ಇದೆ, ಲಾಂಗ್ ಟರ್ಮ್ ಬೆನಿಫಿಟ್ ಜಾಸ್ತಿ ಇದೆ, ಅಂಡ್ ಇದರಲ್ಲಿ ಡೇಟಾ ಇದೆ. ಅಂದ್ರೆ ಈ ಟ್ಯಾಬ್ಲೆಟ್ ಇದು ಹಾಕಿದ್ರೆ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಬೇಕಿದ್ದಷ್ಟು ಸ್ಟಡೀಸ್ ಮತ್ತೆ ಡೇಟಾ ಇದೆ. ಈ ಪ್ರೊಸೀಜರ್ ಬಗ್ಗೆ ಯಾರಿಗೆ ಬೇಕು ಅವರು ಅದರ ಬಗ್ಗೆ ಹೆದರಬೇಕಾಗಿಲ್ಲ. 97-98% ಸಕ್ಸಸ್ ಇರುವುದರಿಂದ, ಏನು ಕಾಂಪ್ಲಿಕೇಶನ್ ಇದ್ರೂ ಮಾಡುವಾಗಲೇ ಇರುವುದರಿಂದ ಇದು ರಿಲೇಟಿವ್ಲಿ ಸೇಫ್ ಪ್ರೊಸೀಜರ್. ಕೆಲವು ಸಲ ಆ ಸ್ಟ್ರಾಂಗ್ ಬ್ಲಡ್ ಥಿನ್ನರ್ ಲೈಫ್ ಲಾಂಗ್ ತಗೊಳ್ಳುವ ಬದಲು ಇದನ್ನು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡೋದು ಒಳ್ಳೇದು.
ಸೊ ಇತ್ತೀಚಿನ ನಮ್ಮ ಕೇಸ್ ಬಗ್ಗೆ ಹೇಳ್ಬೇಕಂದ್ರೆ ಇದೊಂದು 35 ವರ್ಷದ ಹೆಂಗಸು, ಯಾರಿಗೆ ಡಯಾಲಿಸಿಸ್ ಮೇಲೆ ಇದ್ದಾರೆ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಇದ್ದು ಪ್ಲಾನ್ ಇದೆ. ಸೊ ಈ ಪೇಷಂಟ್ ರೆಗ್ಯುಲರ್ ಡಯಾಲಿಸಿಸ್ ಮಾಡುವಾಗ ಈ AF ಕಾಯಿಲೆ ಕಂಡು ಬಂತು. ಅಂತ ವ್ಯಕ್ತಿಗೆ ನಮಗೆ ಆ ಬ್ಲಡ್ ಥಿನ್ನರ್ ಕೊಟ್ರೆ ಡಯಾಲಿಸಿಸ್ ಕಷ್ಟ ಆಗುತ್ತೆ, ರಕ್ತಸ್ರಾವ ಆಗುವ ಚಾನ್ಸ್ ಇದೆ, ಮತ್ತೆ ಟ್ರಾನ್ಸ್ಪ್ಲಾಂಟ್ ಪ್ಲಾನ್ ಇರೋದ್ರಿಂದ ಫ್ಯೂಚರ್ ಟ್ರಾನ್ಸ್ಪ್ಲಾಂಟ್ಗೂ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಪೇಷಂಟ್ ಈ ಪ್ರೊಸೀಜರ್ಗೆ ಒಂದು ಐಡಿಯಲ್ ಕ್ಯಾಂಡಿಡೇಟ್ ಅಂತ ನಾವು ಹೇಳ್ಬೋದು. ಆ ಪೇಷಂಟ್ಗೆ ನಾವು ಏನ್ ಮಾಡಿದ್ರಂದ್ರೆ ಕಾಲಿನಿಂದ ಹೋಗಿ ಅಲ್ಲಿಂದ ಲೆಫ್ಟ್ ಸೈಡ್ಗೆ ಹೋಗಿ ವಾಚ್ಮ್ಯಾನ್ ಫ್ಲೆಕ್ಸ್ ಡಿವೈಸ್ ಯೂಸ್ ಮಾಡಿದ್ದು. ಇದು ಭಾರತದಲ್ಲಿ ಪ್ರಥಮ ಬಾರಿಗೆ ಈ ಪರ್ಟಿಕ್ಯುಲರ್ ಡಿವೈಸ್, ಈ ಪ್ರೊಸೀಜರ್ ಇದೆ ಬಟ್ ಈ ಪರ್ಟಿಕ್ಯುಲರ್ ಡಿವೈಸ್ ಭಾರತದಲ್ಲೇ ಪ್ರಥಮ ಬಾರಿಗೆ ಈ ವ್ಯಕ್ತಿಗೆ ನಾವು ಯೂಸ್ ಮಾಡಿದ್ದೇವೆ. ಎರಡೇ ದಿನದಲ್ಲಿ ಪೇಷಂಟ್ ಡಿಸ್ಚಾರ್ಜ್ ಆಗಿದ್ದಾರೆ. ಕಟ್ ಸ್ಟಿಚ್ ಏನು ಇಲ್ಲದಿದ್ದರಿಂದ ಇಮಿಡಿಯೇಟ್ ಅವ್ರ ಆಕ್ಟಿವಿಟಿ ಮಾಡಬಹುದು, ಅವ್ರ ಪ್ರೊಸೀಜರ್ ನಂತರ ಆರಾಮದಲ್ಲಿ ಇರಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕಿದ್ರೆ ನೀವು ಖಂಡಿತ ಮಣಿಪಾಲ್ ಹಾಸ್ಪಿಟಲ್ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಆನ್ಲೈನ್ ಇದ್ರ ಬಗ್ಗೆ ತುಂಬಾ ಮಾಹಿತಿ ನಿಮ್ಗೆ ಸಿಗುತ್ತೆ. ಸೊ ನಾನೊಂದು ಸಮರೈಸ್ ಮಾಡಿ ಹೇಳೋದು, ಸಾರಾಂಶದಲ್ಲಿ ಹೇಳ್ಬೇಕಂದ್ರೆ ಇದು AF ಅಂತ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಪೇಷಂಟ್ಗೆ ಉತ್ತಮವಾದ ಪ್ರೊಸೀಜರ್, ರಿಲೇಟಿವ್ಲಿ ಸೇಫ್ ಆದ ಪ್ರೊಸೀಜರ್, ಮತ್ತೆ ಆಲ್ಮೋಸ್ಟ್ ಲೈಕ್ ಅ ಪರ್ಮನೆಂಟ್ ಪ್ರೊಸೀಜರ್. ಬಿಕಾಸ್ ಒಂದ್ಸಲ ನೀವು ಮಾಡಿಬಿಟ್ರೆ ವ್ಯಾಕ್ಸಿನ್ ಇದ್ದಾಗೆ ಅದನ್ನು ಪೇಷಂಟ್ಗೂ ತೆಗಲಿಕ್ಕೆ ಬರೋಲ್ಲ. ಬ್ಲಡ್ ಥಿನ್ನರ್ ತಗೊಳ್ಳೋರಿಗೆ ಏನಿದ್ರೆ ಪ್ರತಿ ಸಲ ಏನಾದ್ರೂ ಪ್ರೊಸೀಜರ್ ಇದ್ರೆ ಬ್ಲಡ್ ಥಿನ್ನರ್ ಸ್ಟಾಪ್ ಮಾಡಬೇಕಾಗತ್ತೆ. ಪೇಷಂಟ್ ಅವರೇ ತಗೊಳ್ದು ಬಿಡ್ತಾರೆ. ಈ ಟ್ಯಾಬ್ಲೆಟ್ ಸ್ವಲ್ಪ ಕಾಸ್ಟ್ಲಿ ಟ್ಯಾಬ್ಲೆಟ್. ಸೊ ಇದರಿಂದಾಗಿ ತುಂಬಾ ಜನರು, ನೀವು ನಾವು ಯಾರಿಗೆಲ್ಲ ಬ್ಲಡ್ ಥಿನ್ನರ್ ಕೊಡ್ತೇವೆ 60-70% ಜನರು ಮಾತ್ರ ತಗೊಳ್ತಾರೆ. 30-40% ಜನರು ಈ ಮಾತ್ರೆ ತಗೊಳ್ಳಲ್ಲ, ಅವರಾಗೆ ಸ್ಟಾಪ್ ಮಾಡಿಬಿಡ್ತಾರೆ ರಕ್ತಸ್ರಾವ ಆಗದಿದ್ರು. ಒಮ್ಮೆ ಪ್ರೊಸೀಜರ್ ನೀವು ಮಾಡಿಸ್ಬಿಟ್ರೆ ಇದು ಕಂಟಿನ್ಯೂಸ್ ನಡೆಯುತ್ತೆ, ಮತ್ತೆ ಏನು ವರಿ ಮಾಡಬೇಕಾಗಿಲ್ಲ. ಧನ್ಯವಾದ.